ಸಲವತ್ತ ಶಿವಶಿವಯ ಅಂತ ಸಹ್ಯ ಭಕ್ತಿ ಎಂಬ ಪಂದಿರದೊಳಗಿಕ್ಕೆ ಸಲವು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಕಸ್ಮಣೀಯರಾಗಿರುವಂತಹ ಬಸವಾದಿ ಪ್ರಂತರನ್ನ ಎನ್ನೊಡೆಯನಾಗಿರುವಂತಹ ಹಾನಗಲ್ಲ ಗುರುಕುಮಾರ ಮಹಾಶಿವಗಳವರನ್ನ ತೊಂಡಲಾರ್ವರೆಗೂ ಮಠದ ಸಮಸ್ಯೆಯನ್ನ ಗುರುಪರಂಪರೆಯನ್ನ ಹೃದಯವೃಂದದಲ್ಲಿ ಸ್ಮರಣೆಯನ್ನ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವದ ಆರತಿ ದೇವನಾಗಿರುವಂತಹ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಭೇಟಿದನ್ನ ಕೊಡುವಂತಹ ಕಾಮಧೇನು ಕಲಪವೃಕ್ಷವಾಗಿರುವಂತಹ ಸುಕ್ಷೇತ್ರ ನಂದಗಡ ವಿರಕ್ತ ಮಠದ ಕರ್ತೃಗಳಾಗಿರುವಂತಹ ಚನ್ನವೀರೇಶ್ವರನನ್ನ ಹೃದಯವೃಂದದಲ್ಲಿ ಸ್ಮರಣೆಯನ್ನು ಮಾಡಿ ಶ್ರೀಪೀಠದ ಒಡೆಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ಪಾಲಾಕ್ಷ ಮಹಾಸ್ವಾಮಿಗಳವರ ಪಾವನ ಸನ್ನಿಧಾನದಲ್ಲಿ ಪರಮ ಪೂಜ್ಯರ ಪಡೆದವರುಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ರಥೋತ್ಸವ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತಹ ನಮಗೂ ನಿಮಗೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದ ಆಶೀರ್ವಚನವನ್ನ ಕರುಣಿಸಿರುವಂತಹ ಆತ್ಮೀಯ ಪೂಜ್ಯ ಪರಮ ಪೂಜ್ಯರಾಗಿರುವ ಹಿರಿಯರು ಮಾರ್ಗದರ್ಶಕರು ಶಿವಾನುಭವ ಪೂಜಾರಿ ನಿಷ್ಠರಾಗಿರುವಂತಹ ಮುರುಗೋಡ ಮಹಾಂತ ದುರ್ಗೋಂದೇಶ್ವರ ಮಠದ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ನೀಲಕಂಠ ಮಹಾಸ್ವಾಮಿಗಳ ವೃಡಿದಾವರ್ಗಳಲ್ಲಿ ಭಕ್ತಿಯ ದೀರ್ಘದಂಡ ಪರಿಣಾಮಗಳನ್ನು ತಲುಪಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯರಾಗಿರುವಂತಹ ವಿಜಯಣ್ಣ ಅರಗಾಮಿ ಅವರೇ, ವೇದಿಕೆ ಮೇಲಿರುವಂತಹ ವೀರಮಠದ ಪೂಜ್ಯರೇ, ಹಾಗೆ ಇನ್ನೋರ್ವ ಅತಿಥಿಗಳೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಯಾತ್ರಾ ಮಹೋತ್ಸವದ ಪದಾಧಿಕಾರಿಗಳೇ, ಹಾಗೆ ಯುವಕ ಬಾಂಧವರೇ, ತಾಯಂದ್ರೆ, ತಮ್ಗೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಪಾಲ್ಗೊಂಡಿದ್ದೀವಿ. ಪ್ರತಿ ವರ್ಷಕ್ಕೂ ಈ ವರ್ಷ ಬಹಳ ವಿಜೃಂಭಣೆಯಿಂದ ಅದು ಚನ್ನವೀರೇಶ್ವರ ಜಾತ್ರಾ ಮಹೋತ್ಸವ ನಡೆಸಿರುವಂಥದ್ದು ಬಹಳಷ್ಟು ಖುಷಿ ಅನ್ನಿಸ್ತದೆ. ಇವೆಲ್ಲ ಜಾತ್ರಾ ಮಹೋತ್ಸವಗಳನ್ನ ಎದಕ್ಕೆ ಮಾಡೋದು ಅಂದ್ರೆ, ನಾವು ನಮ್ಮ ಮನಸ್ಸಿನೊಳಗಿರುವಂತಹ ಹಲವಾರು ದುಃಖ ದುಮಾನಗಳನ್ನ ದೇವರು ನಿವಾರಣೆ ಮಾಡ್ತಾನೆ ಎನ್ನುವಂತ ಭಾವನೆ ಅದು ಎಲ್ಲರಿಗೂ ಕೂಡ ಅದ. ಕಾರಣ ಏನ್ ಹೇಳಬೇಕು ಅಂದ್ರೆ, ಮನುಷ್ಯನಿಗೆ ಎಲ್ಲವನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ. ದೇವರು ಎಲ್ಲವನ್ನು ಕೂಡ ಕೊಟ್ಟರು ಕೂಡ ನಾವು ದೇವರಿಗೆ ಏನನ್ನು ಕೊಡಬೇಕು ಅನ್ನುವಂತ